ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ಪರೀಕ್ಷೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಚಾನಲ್ಗೆ ಬರ್ತವೆ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ ಸಬ್ಸ್ಕ್ರೈಬ್ ಮಾಡ್ಬೋದು ವಿಡಿಯೋ ಎಷ್ಟದಲ್ಲಿ ಲೈಕ್ನ ಮಾಡ್ಬೋದು ಇಲ್ಲಿ ಮೊದಲು ಒಂದುಬಿಟ್ಟು ಎಸ್ ಎಲ್ ಸಿ ಪರೀಕ್ಷೆ ಟೈಮ್ ಟೇಬಲ್ ಬಗ್ಗೆ ಮಾತಾಡೋಣ ನಂತರ ನಿಮಗೆ ಬ್ಲೂ ಪ್ರಿಂಟ್ ಅಂದರೆ ನೀಲಿ ನಕ್ಷೆ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ ಇದು ಬಂದುಬಿಟ್ಟು ಅಫಿಷಿಯಲ್ ಎಸ್ಸಿ ವೆಬ್ಸೈಟ್ ಇಲ್ಲಿ ನೀವು ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಇಲ್ಲಿ ನಿಮಗೆ ಗೊತ್ತಿರುವಾಗ ಇನ್ನೂ ಕೂಡ ಬ್ಲೂ ಪ್ರಿಂಟ್ ಪ್ರಕಟಣೆ ಮಾಡಿಲ್ಲ ಈ ವರ್ಷದ್ದು ಅದು ಆದಷ್ಟು ಬೇಗ ಪ್ರಕಟಣೆ ಮಾಡ್ತಾರೆ ನೀವು ಫಾರ್ ರೆಫರೆನ್ಸ್ ಪರ್ಪಸ್ಗೆ ನೀವು ಹಳೆಯ ಬ್ಲೂ ಪ್ರಿಂಟನ್ನು ಕೂಡ ನೋಡ್ಕೋಬೋದು ಕೋವಿಡ್ ನಂತರ ನಿಮಗೆ ಸಾಕಷ್ಟು ಚೇಂಜಸ್ಸನ್ನು ಮಾಡಿದ್ದಾರೆ ಆದರೆ ಈ ಮಾದರಿ ಕೋವಿಡ್ ಅಲ್ಲಿದ್ದ ಮಾದರಿ ಪ್ರಶ್ನೆ ಪತ್ರಿಕೆ ಈಗ ಈ ಮಾದರಿ ಇರೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಆಯ್ಕೆ ಪ್ರಶ್ನೆಗಳು ಯಾವುದೂ ಇರೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಹಿಂದಿನ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿ ನಿಮಗೆ ಪೆ ಪೇಪರ್ ಬಂದುಬಿಟ್ಟು ಇರ್ತದೆ ಅಂತೇಳಿ ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ಗೊತ್ತಿರಲಿ ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಮಾಡಿದ್ದಾರೆ ನಂತರ ಫೈನಲ್ ಟೈಮ್ ಟೆಂಟಲನ್ನು ಕೂಡ ಪ್ರಕಟ ಮಾಡ್ತಾರೆ ಇಲ್ಲಿ ದ್ವಿತೀಯ ಪಿ ಎ ಸಿ ವಿದ್ಯಾರ್ಥಿಗಳಿಗೆ ಮಾರ್ಚಲ್ಲಿ ಪರೀಕ್ಷೆ ಇದೆ ನಿಮಗೆ ಪ್ರಾಬೇಬಲಿ ಏಪ್ರಿಲಲ್ಲಿ ಕೂಡ ಪರೀಕ್ಷೆ ಮಾಡ್ಬೋದು ಯಾಕಂದರೆ ಎಲೆಕ್ಷನ್ ಕೂಡ ಬರುತ್ತೆ ಆದಷ್ಟು ಬೇಗ ಮುಗಿಸ್ಬೇಕು ಇಲ್ಲಿ ಯಾವ ರೀತಿ ಪ್ಲಾನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಒಟ್ಟಾರೆ ಮಾರ್ಚಲ್ಲಿ ಪಿ ಯು ಸಿ ಮಾಡಿದ್ರೆ ಪಿ ಯು ಸಿ ಮಾಡ್ತಾ ಇದ್ದಾರೆ ಏಪ್ರಿಲಲ್ಲಿ ನಿಮಗೆ ಸಸಿ ಮಾಡಲೇಬೇಕು ಬೇಗ ಮುಗಿಸುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ತಯಾರಿಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಒಂದನೇ ತಾರೀಕು ಶನಿವಾರ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿ ಪ್ರಥಮ ಭಾಷೆಗಳಿರ್ತವೆ ನಾಲ್ಕನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಗಣಿತ ಸಮಾಜಶಾಸ್ತ್ರ ಆರನೇ ತಾರೀಕು ಆರು ನಾಲ್ಕು ಇಪ್ಪತ್ತ್ಮೂರು ಇಂಗ್ಲೀಷ್ ಕನ್ನಡ ದ್ವಿತೀಯ ಭಾಷೆಗಳು ಎಂಟನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ಗಳು ಇರ್ತವೆ ಅರ್ಥಶಾಸ್ತ್ರ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಎಲಿಮೆಂಟ್ ಇರ್ತದೆ ಹತ್ತನೇ ತಾರೀಕು ಹತ್ತು ನಾಲ್ಕು ಇಪ್ಪತ್ತ್ಮೂರು ಸೋಮವಾರ ವಿಜ್ಞಾನ ರಥ ರಾಜ್ಯಶಾಸ್ತ್ರ ವಿಜ್ಞಾನ ಹನ್ನೆರಡು ನಾಲ್ಕು ಐವತ್ತು ಇಪ್ಪತ್ತ್ಮೂರು ತೃತೀಯ ತೃತೀಯ ಭಾಷೆ ಇರುತ್ತೆ ಹದಿನೈದು ನಾಲ್ಕು ಐಸತಿ ಇಪ್ಪತ್ತ್ಮೂರು ಸಮಾಜ ವಿಜ್ಞಾನ ಹದಿಮೂರು ಹದಿನಾಲ್ಕು ನಿಮಗೆ ರಜೆ ಇರ್ತದೆ ಅಲ್ಲಿ ಎಲ್ಲ ರೀತಿಯ ಮಾಹಿತಿ ಕೊಟ್ಟಿದ್ದಾರೆ ಪ್ರತಿ ಭಾಷೆಗೆ ನೂರು ಗರಿಷ್ಠ ಅಂಕಗಳು ಉಳಿದ ವಿಷಯಗಳಿಗೆ ಪ್ರತಿ ವಿಷಯಕ್ಕೆ ಗರಿಷ್ಠ ಎಂಬತ್ತು ಪ್ರಥಮ ಭಾಷೆ ಮತ್ತು ಐಯ್ತಿಕ ಪರ ವಿದ್ಯಾರ್ಥಿಗಳು ಮೂರು ಗಂಟೆ ಮತ್ತು ಪ್ರಶ್ನೆ ಪತ್ರಿಕೆ ಹೋದರ ಹದಿನೈದು ನಿಮಿಷ ಎಲ್ಲ ರೀತಿಯ ಮಾಹಿತಿ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತುವರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೂ ನಿಮಗೆ ನಡೀತದೆ ಇಲ್ಲಿ ಕೆಲವೊಂದಕ್ಕೆ ಮಧ್ಯಾಹ್ನ ನಡೆಯುವ ಪರೀಕ್ಷೆಗಳಿಗೂ ಕೂಡ ಎರಡೂವರೆಯಿಂದ ಐದು ನಲವತ್ತೈದು ಅಂತ ನಿಗದಿ ಮಾಡಿದ್ದಾರೆ ಇದು ನಿಮಗೆ ತಾತ್ಕಾಲಿಕ ವೇಳಾಪಟ್ಟಿ ಫೈನಲ್ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡ್ತಾರೆ ಇದು ಇವತ್ತಿನ ಅಪ್ಡೇಟ್ಸ್ ಇದೇ ರೀತಿ ಎಸ್ ಎಲ್ ಸಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿ ಒನ್